नमस्कार श्रीमंतरागलु निमगे स्वागत नानु प्रियराम बेंडिगे नविले नाविवत्तु मार्केट अनालिसिस निफ्टी मत्ते बैंक निफ्टी नोडोण ना बेरे स्टॉक नानिवत्तु माडकागल्ल अदन्न इन्नोंदु दिन मार्तीनि नीवु नंगे नेस्ले मत्ते इन्नोंदु हलवार स्टॉक बग्गे टैटन एल्ल केळिदिर अदन्न मार्तीनि अनालिसिस मार्तीनि ಆದ್ರೆ ಇವತ್ತು ಒಂದು ಕಾನ್ಸೆಪ್ಟ್ ನಾನು ಒಂದು ಸ್ವಲ್ಪ ಹೇಳೋಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ತಗೊಳ್ತೀನಿ. ಅದಕ್ಕೋಸ್ಕರ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡನ್ನ ಅನಲೈಸ್ ಮಾಡ್ತೀನಿ ಇವತ್ತು ನಾನು ನಿಮಗೋಸ್ಕರ, ಮತ್ತೆ ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂತಾನು ನಾವು ನೋಡೋಣ. ಇವತ್ತು ಮಾರ್ಕೆಟ್ ದೊಡ್ಡದಾಗಿ ಕುಸಿತು ಅಲ್ವಾ? ನಾವು ಎ ಬಿ ಸಿ ಅಂತೆಲ್ಲ ಅನಲೈಸ್ ಮಾಡ್ತಾ ಇದೀವಿ ಇಷ್ಟು ದಿನ, ಬಟ್ ನಾನು ಯಾವತ್ತೂ ಹೇಳ್ತಾ ಇದ್ದೆ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಅಲ್ಲೇ ನಡೀತಾ ಇದೆ, ಇನ್ನೂ ಅಪ್ ಟ್ರೆಂಡ್ ಇಂಡಿಕೇಶನ್ ಸಿಕ್ಕಿಲ್ಲ, ಹಾಗಾಗಿ ಯಾರು ಬೈ ಕಡೆ ಹೋಗಿ ನಂಗೆ ಇಷ್ಟ ಆಗಲ್ಲ, ನನ್ನ ಧೈರ್ಯ ಬರಲ್ಲ ಬೈ ಕಡೆ ಹೋಗಿ ಅಂತ ನಾವು ಆಲ್ಮೋಸ್ಟ್ ಒಂದು 15 ದಿವಸದಿಂದ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಇದನ್ನ ಅಲ್ವಾ. ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲೇ ಅನ್ನೋದನ್ನ ಇವತ್ತು ಸಾಬೀತು ಕೂಡ ಪಡಿಸ್ತು, ಮತ್ತೆ ಮಾರ್ಕೆಟ್ ಒಂದು ಬ್ಯೂಟಿಫುಲ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಆ ಚಾನಲ್ ನೋಡೋಣ ಹೇಗಿರುತ್ತೆ ಅಂತ, ಇಲ್ಲಿಂದ ನಿಫ್ಟಿ ಎಲ್ಲಿ ಹೋಗ್ಬೋ ಅಂತ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಬಂದು ಇವತ್ತು ನಿಫ್ಟಿ ನಿಂತ್ಕೊಂಡಿದೆ, ಅದನ್ನ ಕೂಡ ನೋಡೋಣ. ಮತ್ತೆ ಬ್ಯಾಂಕ್ ನಿಫ್ಟಿ ನಾನು ಅಫ್ಕೋರ್ಸ್ ಬಾಲಿಂಜರ್ ಬ್ಯಾಂಕ್ ಜೊತೆ ನಾನು ಹೇಳ್ತೀನಿ, ಜೊತೆಗೆ ಅದ್ರಲ್ಲಿ ನಾನು ಎಷ್ಟು ದುಡ್ಡು ಮಾಡಿದೆ ಅಂತ ತೋರ್ಸಕ್ಕಿಂತನೂ ಆ ಬಾಲಿಂಜರ್ ಬ್ಯಾಂಡ್ ನಾನು ನಿನ್ನೆ ಹೇಳ್ಕೊಟ್ಟಿದ್ದು ಎ ಡಿ ಎಕ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಂತ ನೋಡೋಣ. ಓಕೆ, ನಮ್ಗೆ ಆಸ್ ಅ ಟ್ರೇಡರ್ ಈ ತರ ಒಂದು ಮಾರ್ಕೆಟ್ ಒಂದು ದೊಡ್ಡ ಕುಸಿತ ಆಗ್ಲಿ, ಈ ತರ ಒಂದು ದೊಡ್ಡ ಮೇಲ್ ಹೋಗೋದಾಗ್ಲಿ, ಈ ತರ ಒಂದು ದೊಡ್ಡ ಮೂವ್ಮೆಂಟ್ಸ್ ಕೊಟ್ರೆ ವಿತ್ ದ ಬೆಸ್ಟ್ ಡೇ ನಮ್ಗೆ ಅಲ್ವಾ, ಮಾರ್ಕೆಟ್ ಗೆ ನಮ್ಗೆಲ್ಲ ಇದೆಲ್ಲ ಬೆಸ್ಟ್ ಡೇ ಅಂತ ಹೇಳ್ಕೋಬಹುದು. ಸೊ ತೋರಿಸ್ತೀನಿ ನಿಮ್ಗೆ ನಮ್ ನಿಫ್ಟಿ ಬ್ಯಾಂಕ್ ನಿಫ್ಟಿಲಿ ಎಷ್ಟು ಚೆನ್ನಾಗಿ ಇತ್ತು ಮಾರ್ಕೆಟ್ ಇತ್ತು ಅಂತ. ಅದ್ರ ಮೇಲೆ ನಾವು ಇವತ್ತು ಇವತ್ತು ಅನಾಲಿಸಿಸ್ ಮಾಡೋಣ. ಸ್ಟಾಕ್ಸ್ ಬಗ್ಗೆ ನಾವು ಮಾತಾಡಲ್ಲ ಇವತ್ತು. ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದೀರಾ, ಎಸ್ ಜಿ ಎಕ್ಸ್ ನಿಫ್ಟಿ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೋದು ಅಂತ. ಖಂಡಿತ ಆಗಲ್ಲ ನೋಡಿ, ಅದು ಎಸ್ ಜಿ ಎಕ್ಸ್ ನಿಫ್ಟಿ ನೋಡ್ಕೊಂಡು ಯಾಕೆ ಮಾಡಕ್ ಆಗಲ್ಲ ಅಂದ್ರೆ, ನಿಮ್ ನಿಫ್ಟಿ ಓಪನ್ ಆಗಿರೋ ತನಕನು ನಿಮ್ ಎಸ್ ಜಿ ಎಕ್ಸ್ ನಿಫ್ಟಿನೂ ಓಪನ್ ಆಗಿರುತ್ತೆ ಅಲ್ವಾ. ಸೊ ಎಸ್ ಜಿ ಎಕ್ಸ್ ನಿಫ್ಟಿ ನಿಮ್ ನಿಫ್ಟಿ ಮೇಲೆ ಅದು ಓಡ್ತಾ ಇರುತ್ತೆ, ಅದೇ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದರದೇ ಆದ ಒಂದು ಫ್ಯೂಚರ್ಸ್ ಮಾರ್ಕೆಟ್ ಓಡ್ತಾ ಇರುತ್ತೆ, ಅದ್ರಲ್ಲಿ ನೀವು ಇನ್ವೆಸ್ಟ್ ಮಾಡಕ್ ಆಗಲ್ಲ, ಟ್ರೇಡ್ ಮಾಡಕ್ ಆಗಲ್ಲ. ಆದ್ರೆ ಅದರಲ್ಲಿ ಮೇಲೆ ಕೆಳಗೆ ಹೋದ್ರೆ ನಮ್ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ, ನಾವು ಅದ್ರ ಬೇಕಾದೊಂದು ಪೊಸಿಷನ್ ತಗೊಳಕ್ ಆಗಲ್ಲ. ಅಡ್ವಾನ್ಸ್ ಟ್ರೇಡರ್ಸ್ ಅಂದ್ರೆ ನಾವು ಇನ್ನೂ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಹೋದಾಗ ನಾವು ಈ ಡೌ ಜೋನ್ಸ್ ಅಂತ ಹೇಳ್ತಾರೆ ಅಮೆರಿಕನ್ ಮಾರ್ಕೆಟ್, ಇದ್ರ ಫ್ಯೂಚರ್ ಚಾರ್ಟ್ ನೋಡ್ಕೊಂಡು ನಾವು ಟ್ರೇಡ್ ಮಾಡಬಹುದು. ಅದ್ರ ಫ್ಯೂಚರ್ ಚಾರ್ಟ್ ಅಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ. ಆದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೀವು ಈ ಎ ಎಂ ಒ ಆರ್ಡರ್ ಹಾಕೋದಾಗ್ಲಿ ಅಥವಾ ನೀವು ಆಮೇಲೆ ಪೊಸಿಷನ್ ತಗೊಳ್ಳೋದಾಗ್ಲಿ ನನಗೆ ಅಷ್ಟೊಂದು ಸೂಕ್ತ ಅನ್ಸಲ್ಲ, ಅದು ರಿಸ್ಕಿ ಕೂಡ. ಹಾಗಾಗಿ ಎಸ್ ಜಿ ಎಕ್ಸ್ ನಿಫ್ಟಿ ನಿಮ್ಗೆ ಅಷ್ಟೊಂದು ಉಪಯೋಗ ಬರಲ್ಲ, ಜಸ್ಟ್ ಒಂದು ಒಂದು ನಾಳೆ ಗ್ಯಾಪ್ ಅಪ್ ಆಗತ್ತಾ ಗ್ಯಾಪ್ ಡೌನ್ ಓಪನ್ ಆಗತ್ತಾ ಅಂತ ಒಂದು ಒನ್ ಅವರ್ ಮುಂಚೆ ನಿಮಗೆ ಗೊತ್ತಾಗುತ್ತೆ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನು ಯೂಸ್ ಇಲ್ಲ. ಅದರಲ್ಲಿ ಡೌ ಜೋನ್ಸ್ ಫ್ಯೂಚರ್ ಚಾರ್ಟ್ ಒಂದ್ ಲೆವೆಲ್ ಯೂಸ್ ಆಗುತ್ತೆ, ಬಟ್ ಈಗ ಸದ್ಯಕ್ಕೆ ಯಾರಿಗೆ ಗೊತ್ತಿಲ್ವೋ ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ, ಎಲ್ಲೆಲ್ಲಿ ನಾವು ನೋಡಬೇಕು ಎಲ್ಲಿ ನೋಡಬಾರ್ದು ಅಂತ ಗೊತ್ತಿರಲ್ವೋ ಅವ್ರು ದಯವಿಟ್ಟು ಅದನ್ನ ನೀವು ನೋಡಕ್ ಹೋಗ್ಬೇಡಿ. ಬೇಕಾದ್ರೆ ನಾನು ಗ್ಯಾನ್ ಸೀರೀಸ್ ಅಲ್ಲಿ ಅದನ್ನ ಒಂದು ವಿಡಿಯೋ ಮಾಡ್ತೀನಿ ಯಾವಾಗಾದ್ರೂ ಒಂದ್ಸರಿ, ಬಟ್ ಅದನ್ನ ಸದ್ಯಕ್ಕೆ ಯಾರು ಗೊತ್ತಿಲ್ಲವರು ಅದನ್ನ ನೋಡಕ್ ಹೋಗ್ಬೇಡಿ. ನೋಡೋಣ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ, ಏನ್ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಓಕೆ, ಸೊ ಇಲ್ಲಿ ನಾನು ನಿಫ್ಟಿ ಚಾರ್ಟ್ ಹಾಕೊಂಡಿದ್ದೀನಿ, ನಿಫ್ಟಿ ಫ್ಯೂಚರ್ ಚಾರ್ಟ್ ಅಲ್ಲ, ನಿಫ್ಟಿ ಚಾರ್ಟ್ ಹಾಕೊಂಡಿದ್ದೀನಿ, ನಿಫ್ಟಿ ಡೈಲಿ ಚಾರ್ಟ್ ಹಾಕೊಂಡಿದ್ದೀನಿ. ಓಕೆನಾ, ಇದನ್ನ ತೋರಿಸ್ಬೇಕು ನಿಮ್ಗೆ. ಅದಕ್ಕೋಸ್ಕರ ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ ಪ್ರೈಸ್ ಆಕ್ಷನ್ ಅಂತ ಹೇಳಿದ್ದೀನಿ ನಿಮ್ಗೆ, ಇದು ಹೈಯರ್ ಹೈ ಅಂತ ಹೇಳ್ತಾರೆ, ಈ ತರ ಬರ್ತಾ ಇರೋದು ಹೈಯರ್ ಹೈ ಲೋವರ್ ಹೈ ಹೈಯರ್ ಲೋ ಹೈಯರ್ ಹೈ ಮತ್ತೆ ಹೈಯರ್ ಲೋ, ಈ ಲೋಗಿಂತ ಈ ಲೋ ದೊಡ್ಡದಿದೆ ಅಂತ ಅಷ್ಟು ಹೇಳ್ತಿರೋದು. ನೋಡಿ ಈ ಪಾಯಿಂಟ್ ಬಂದಾಗ ಇದನ್ನ ಬೀಟ್ ಮಾಡತ್ತೆ, ಇದನ್ನ ಬೀಟ್ ಮಾಡಿ ಈ ತರ ಬರುತ್ತೆ, ಅಂದ್ರೆ ಈ ಹೈಯರ್ ಲೋ ಏನಿತ್ತು ಅದನ್ನ ಬೀಟ್ ಮಾಡತ್ತೆ. ಆದ್ರೆ ನಿಫ್ಟಿ ಹೈಯರ್ ಲೋವರ್ ಹೈ ಮಾಡ್ಲಿಲ್ಲ, ಅಂದ್ರೆ ಇದು ಹೈಯರ್ ಹೈಗಳು, ಈ ಲೋವರ್ ಹೈ ಮಾಡ್ಲಿಲ್ಲ. ಇದು ಇಲ್ಲಿ ನೀವು ಅನಲೈಸ್ ಮಾಡಿದ ಈ ತರ ನೋಡಿದ್ರೆ, ಇಲ್ಲಿ ನೀವು ಈ ಪಾಯಿಂಟ್ ಅಲ್ಲಿ ನಿಫ್ಟಿ ಏನ್ ಮಾಡಿದೆ, ಈ ಲೋನ ಏನ್ ಹೈಯರ್ ಲೋಗಳು ಮಾಡ್ತಾ ಹೋಗ್ತಾ ಇತ್ತು ನಿಫ್ಟಿ, ಅಂದ್ರೆ ಲೋ ಹೈ ಇದೆ ನೋಡಿ, ಈ ಲೋಗಿಂತ ಈ ಲೋ ಹೈ ಇದೆ, ಈ ಲೋಗಿಂತ ಈ ಲೋ ಹೈ ಇದೆ, ಆತರ ಮಾಡ್ಕೊಂಡು ಹೋಯ್ತು. ಹೈ ಕೂಡ ಹೈಯರ್ ಹೈ ಮಾಡ್ತಾ ಹೋಯ್ತು ನೋಡಿ, ಈ ಹೈಗಿಂತ ಈ ಹೈ, ಈ ಹೈಯಿಂದ ಈ ಹೈ, ಈ ತರ ಮಾಡ್ಕೊಂಡು ಹೋಯ್ತು. ಆದ್ರೆ ಈ ಪಾಯಿಂಟ್ ಅಲ್ಲಿ ಒಂದು ಲೋ ಮಾಡ್ತು, ವಿಚ್ ಇಸ್ ನಾಟ್ ಎ ಲೋವರ್ ಹೈ, ಲೋವರ್ ಹೈ ಅಲ್ಲ ಅದು, ಇದು ಲೋವರ್ ಲೋ ಮಾಡ್ತು. ಆದರೆ ಒಂದು ಲೋವರ್ ಹೈ ಮಾಡ್ಲಿಲ್ಲ, ಹೈಯರ್ ಹೈಯೇ ಮಾಡ್ತು. ಬಟ್ ಇದು ಈ ತರ ಮಾಡಿದ್ರೆ ಅಕಸ್ಮಾತ್, ಅಂದ್ರೆ ಇಲ್ಲಿಗೆ ಹೋಗ್ದಾನೆ, ಈ ಹೈಯ ಬೀಟ್ ಮಾಡಿದ್ರೆ ಇಲ್ಲೇ ವಾಪಸ್ ರಿಕೌಂಡ್ ಹೊಡೆದ್ರೆ ಅದೊಂದು ಡೌನ್ ಟ್ರೆಂಡ್ ಸಂಕೇತ ಅಂತ ನಾವು ಅನ್ಕೋಬಹುದು. ನೋಡಿ ಅಲ್ಲಿ ತನಕ ಆಗಿರ್ಲಿಲ್ಲ ಅದು, ಈಗ ಇಲ್ಲಿ ನೋಡಿದ್ರೆ ಇಲ್ಲೊಂದು ಹೈಯರ್ ಹೈ ಮಾಡ್ತಾ ಹೋಯ್ತು, ಹಿಂಗೆ ಇದು ಒಂದು ಲೋವರ್ ಹೈ ಮಾಡಿತ್ತು, ಆಮೇಲೆ ಏನ್ ಮಾಡ್ತು ಒಂದು ಲೋವರ್ ಹೈ ಮಾಡ್ತು ನೋಡಿ, ಈ ಹೈಗಿಂತ ಈ ಹೈ ಚಿಕ್ಕಿದಿದೆ, ಮತ್ತೆ ಒಂದು ಲೋವರ್ ಲೋ ಮಾಡ್ತು, ಈ ಲೋಗಿಂತ ಈ ಲೋ ಚಿಕ್ಕಿದಿದೆ. ಅದಕ್ಕೋಸ್ಕರ ನಾನು ಹೇಳಿದೆ ನಿಫ್ಟಿ ಒಂದು ಡೌನ್ ಟ್ರೆಂಡ್ ಸಂಕೇತದಲ್ಲಿದೆ, ಹಾಗಾಗಿ ನಮಗೆ ಒಂದು ಬೈ ಸೈಡ್ ಹೋಗೋದು ಬೇಕಾಗಿಲ್ಲ ಅಂಟಿಲ್ ನನಗೆ ಒಂದು ಬೈ ಸಂಕೇತ ಸಿಗುತ್ತೆ. ಬೈ ಸಂಕೇತ ಎಲ್ಲಿ ಸಿಗುತ್ತೆ, ಒಂದು ಹೈಯರ್ ಹೈ ಮಾಡ್ಬೇಕು ನಿಫ್ಟಿ, ಅಗೇನ್ ಈ ತರ ಒಂದು ಹೈಯರ್ ಹೈ ಮಾಡ್ಬೇಕು, ಅವಾಗ ಒಂದು ಅಪ್ ಟ್ರೆಂಡ್ ಸಂಕೇತ ಸಿಗುತ್ತೆ ಅಂತ ಹೇಳ್ಬೋದು ನಾವು. ಆದ್ರೆ ಸಿಕ್ಕಿಲ್ಲ,
ನೋಡಿ ನಿಫ್ಟಿ ಇದೊಂದು ಚಾನಲ್ ಅಲ್ಲಿ ಓಡ್ತಾ ಇದೆ ಅಲ್ವಾ, ಇಲ್ಲಿ ಕೆಳಗೆ ನೋಡಿ ಈ ಚಾನಲ್ ಅಲ್ಲೇ ಓಡ್ತಾ ಇದೆ ಅಲ್ವಾ, ಈ ತರ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಓಡಾಡ್ತಾ ಇದೆ. ಈಗ ಅಪ್ಪರ್ ಚಾನಲ್ ಇತ್ತು, ಇಲ್ಲಿ ಒಂದು ಲೋಯರ್ ಚಾನಲ್ಗೆ ಬಂದು ಇಲ್ಲಿ ಕೂತ್ಕೊಂಡಿದೆ. ಈಗ ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ತಮಾಷೆ ನೋಡ್ಬೇಕಂದ್ರೆ ಇವತ್ತು ಅಷ್ಟೊಂದು ಜೋರಾಗಿ ಬಿದ್ರೂ ನೋಡಿ, ಈ ಲೋ ನೋಡಿ, ಈ ಲೋ ನೋಡಿ, ಈ ಒಂದು ಜಾಗ ನೋಡಿ, ಈ ಜಾಗ ನೋಡಿ, ಈ ಜಾಗ ನೋಡಿ, ಇದೆಷ್ಟು ಒಂದು ಪ್ರೈಸ್ ಆಕ್ಷನ್ ಲೆವೆಲ್. ಈ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಸಪೋರ್ಟ್ ಆಗಿ ತೋರಿಸ್ತಾ ಇದೆ ನಿಫ್ಟಿಲಿ. ಸೊ ಹಾಗಾಗಿ ನನಗೆ ಅಕಸ್ಮಾತ್ ಏನಾದ್ರೂ ಇವತ್ತು ಈ ಲೋನ ಬೀಟ್ ಮಾಡ್ಕೊಂಡು ರೆಡ್ ಕ್ಯಾಂಡಲ್ ಇದ್ರು ಕೆಳಗೊಂದು ಕ್ಲೋಸ್ ಕೊಟ್ಟಿದ್ರೆ, ಅಕಸ್ಮಾತ್ ರೆಡ್ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಕೊಟ್ಬಿಟ್ಟಿದ್ರೆ ನನಗೆ ಒಂದು ನಿಫ್ಟಿ ಒಂದು ಒಳ್ಳೆ ಡೌನ್ ಫಾಲ್ ಸಿಗೋ ಚಾನ್ಸ್ ಇದೆ ಅಂತ ಹೇಳ್ಬೋದಾಗಿತ್ತು. ಆದರೆ ನಿಫ್ಟಿ ಆತರ ಮಾಡ್ದೇನೆ ಅದೇ ಲೆವೆಲ್ ಸಪೋರ್ಟ್ ತಗೊಂಡಿದೆ. ಇವತ್ತು ಅಷ್ಟು ಜೋರಾಗಿ ಬಿದ್ರು ನಿಫ್ಟಿ ಅದೇ ಲೆವೆಲ್ ಸಪೋರ್ಟ್ ತಗೊಂಡಿದೆ. ಸೊ ಯಾವ ಲೆವೆಲ್ ಅದು ನೋಡಿ, ಈ ಲೆವೆಲ್ ಇದು ಮತ್ತೆ ಈ ಪಾಯಿಂಟ್ ಮತ್ತೆ ಅಪ್ರಾಕ್ಸಿಮೇಟ್ಲಿ ಈ ಪಾಯಿಂಟ್ ಕೂಡ ಮತ್ತೆ ನೋಡಿ ಅಪ್ರಾಕ್ಸಿಮೇಟ್ಲಿ ಈ ಪಾಯಿಂಟ್ ಕೂಡ. ಸೊ ಈ ನೋಡಿ ಈ ಪಾಯಿಂಟ್, ಸೊ ಈ ಪಾಯಿಂಟ್ ಅಲ್ಲೆಲ್ಲ ತಗೊಂಡಿದ್ರಿಂದ ನಂಗೆ ಇನ್ನೂ ನಿಫ್ಟಿಗೆ ಇನ್ನೊಂದು ಡೌನ್ ಈ ಲೆವೆಲ್ಗಳನ್ನ ಬಿಟ್ಟು ಕೆಳಗೆ ಇನ್ನೂ ಬಿಡುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ನಿಫ್ಟಿ ಏನ್ ಮಾಡ್ಬೋದು ನೆಕ್ಸ್ಟ್, ನೆಕ್ಸ್ಟ್ ಪ್ರಾಬಿಲಿಟಿ ಇದೊಂದು ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ, ಈ ತರ ಒಂದು ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ, ಈ ತರ ಒಂದು ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ನಿಫ್ಟಿ ಮತ್ತೆ ನಾಳೆ ಈ ತರ ಹೋಗಿ ಹಿಂಗ್ ಬರ್ಬೋದು. ಈ ಚಾನಲ್ ನ ಬೀಟ್ ಮಾಡೋ ತನಕನೂ ನನಗೆ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಅಂದ್ರೆ ಇನ್ನು ಓವರ್ ಆಲ್ ಡೌನ್ ಟ್ರೆಂಡ್ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತ ಅನ್ಕೋಬಹುದು. ಸೊ ಈಗ ಸದ್ಯಕ್ಕೆ ನಿಮ್ಗೆ ನಾನು ಹೇಳೋ ಪ್ರಕಾರ ನಾಳೆ ನಿಫ್ಟಿ ಈ ಈ ಲೆವೆಲ್ ನಿಂದ ವಾಪಸ್ ಬೌನ್ಸ್ ಬ್ಯಾಕ್ ಮಾಡಿ ಮೇಲಕ್ಕೆ ಹೋಗ್ಬೋದು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಫ್ಟಿ ಈ ಒಂದು ಚಾನಲ್ ನ ಈ ಲೈನ್ ಆಗಿರ್ಬೋದು ಈ ತರ, ಅಥವಾ ಈ ತರ ಒಂದ್ ಲೈನ್ ಆಗಿರ್ಬೋದು, ಒಂದು ಚಾನಲ್ ಲೈನ್ ಆಗಿರ್ಬೋದು, ಈ ತರ ಲೈನ್ ಕ್ಲೋಸ್ ಮಾಡಿ ನಾಳೆ ಇದ್ರ ಕೆಳಗಡೆ ಒಂದು ಕ್ಲೋಸ್ ಕೊಡಬೇಕು. ನೋಡಿ, ಕ್ಲೋಸ್ ಕೊಡ್ಬೇಕು, ಟಚ್ ಮಾಡೋದಲ್ಲ, ಅದ್ರ ಕೆಳಗಡೆ ಈ ಚಾನಲ್ ಗಿಂತ ಕೆಳಗಡೆ ಒಂದು ಕ್ಲೋಸ್ ಕೊಡ್ಬೇಕು. ಈ ತರ ಕೊಟ್ರೆ ನನಗೆ ನಿಫ್ಟಿ ಈ ಲೆವೆಲ್ ಎಲ್ಲ ಸಾಧ್ಯ ಇರುತ್ತೆ. ಅಂದ್ರೆ ಮತ್ತೆ 12,000 ಚಿಲ್ಲರೆ, 13,000 ಚಿಲ್ಲರೆ ಹೋಗುವ ಸಾಧ್ಯತೆ ತುಂಬಾ ಇದೆ. ಬಟ್ ನನಗೆ ಅದ್ರ ಕೆಳಗಡೆ ಒಂದು ಕ್ಲೋಸ್ ಕಾಣಬೇಕು, ನನಗೆ ಅಲ್ಲಿ ತನಕ ನನಗೆ ಅದು ಒಂದು ಖುಷಿ ಸಿಗಲ್ಲ ನನಗೆ. ಸೊ ಹಾಗಾಗಿ ನನಗೆ ನಿಫ್ಟಿ ಪ್ರಾಬಬಿಲಿಟಿ ನನಗೆ ಆ ಕ್ಲೋಸ್ ಕಾಣೋ ತನಕ ನನಗೆ ಈ ರೇಂಜ್ ಅಲ್ಲೇ ಓಡತ್ತೆ ಅಂತ ಈ ಚಾನಲ್ ಅನ್ನು ಡ್ರಾ ಮಾಡ್ಕೊಳ್ಳಿ, ಆ ಚಾನಲ್ ಅಲ್ಲೇ ಓಡತ್ತೆ ಅಂತ ನಾವು ಅನ್ಕೋಬಹುದು. ಓಕೆ, ಸೊ ಇದು ನಿಫ್ಟಿ ಕತೆ. ಇಂಟ್ರಾಡೇಲಿ ಹೆಂಗಿತ್ತು ಇವತ್ತು? ಇಂಟ್ರಾಡೇಲ್ ಅಂತೂ ತುಂಬಾ ಜೋರು ಒಂದು ಫಾಲ್ ಸಿಕ್ತು ಅಲ್ವಾ. ನಾ ಇಂಟ್ರಾಡೇ ಹಾಕೋತೀನಿ, ಈಗ ನಿಫ್ಟಿ 5 ಮಿನಿಟ್ ಹಾಕೋತೀನಿ, 5 ಮಿನಿಟ್ ಹಾಕೋತೀನಿ. ನೋಡಿ, ಟ್ರೇಡರ್ಗಳಿಗೆ ಈ ತರ ಮೂವ್ಮೆಂಟ್ ಸಿಗ್ಬೇಕು. ಈ ತರ ಮೂವ್ಮೆಂಟ್ ಸಿಕ್ಕಿದ್ರೇನೆ ಅವ್ರಿಗೆ ಒಂದು ಒಳ್ಳೆ ದುಡ್ಡು ಮಾಡಕ್ ಸಾಧ್ಯ. ತುಂಬಾ ಸೈಡ್ ವೇಸ್ ಹೋಗ್ತಾ ಇದ್ರೆ ಅವ್ರಿಗೆ ಅದರಲ್ಲಿ ದುಡ್ಡು ಮಾಡಕ್ ಸಾಧ್ಯ ಇಲ್ಲ. ನೋಡಿ, ನಿಫ್ಟಿ ಈ ತರ ಒಂದು ಓಪನ್ ಆಯ್ತು. ಇದ್ರಲ್ಲಿ ಆಪರ್ಚುನಿಟೀಸ್ ಎಲ್ಲಿದೆ ಅಂತ ಹೇಳ್ತೀನಿ ನಿಮ್ಗೆ, ಆಯ್ತಾ? ಇದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಲರ್ನಿಂಗ್ಸ್, ಇದೆಲ್ಲ ನಿಮ್ಗೆ ಎಲ್ಲೂ ಕಲಿಯಕ್ಕೆ ಸಿಗಲ್ಲ. ಇದೆಲ್ಲ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ನೋಡಿ, ನಿಫ್ಟಿ ಈ ತರ ಒಂದು ದೊಡ್ಡ ಕ್ಯಾಂಡಲ್ ಗ್ಯಾಪ್ ಡೌನ್ ಆಯ್ತು. ಈ ತರ ಒಂದು ಗ್ಯಾಪ್ ಡೌನ್ ಹೋದಾಗ ಮಾಡಿದಾಗ ಇದನ್ನ ನೀವು ಕ್ಯಾಪ್ಚರ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇಂಟ್ರಾಡೇ ಆಗಲ್ಲ. ವೇವ್ ಅನಾಲಿಸಿಸ್ ಅಲ್ಲಿ ನೀವು ಮುಂಚೆನೆ ಅನಲೈಸ್ ಮಾಡಿ ನೀವು ಅದನ್ನ ಕ್ಯಾಪ್ಚರ್ ಮಾಡಬಹುದು, ಆದರೆ ನೀವು ಇಂಟ್ರಾಡೇಲಿ ಆತರ ದೊಡ್ಡ ಕ್ಯಾಂಡಲ್ ನೀವು ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಅದನ್ನ ಹುಡ್ಕೊಂಡು ಹೋಗ್ಬೇಡಿ, ಅದನ್ನ ಹೆಂಗಾದ್ರೂ ಮಾಡಿ ಹಿಡ್ಕೊಳ್ಳೋಣ ಅಂತ ಹೋಗ್ಬೇಡಿ. ಯಾಕಂದ್ರೆ ಈ ತರ ಬಿದ್ದಿಂಗ್ ವಾಪಸ್ ಹೋಗ್ಬಿಟ್ರೆ ನಿಮ್ಗೆ ತುಂಬಾ ದೊಡ್ಡ ಲಾಸ್ ಆಗುತ್ತೆ. ಪ್ರೀಮಿಯಂ ತುಂಬಾ ಹೈ ಇರುತ್ತೆ ಈ ಟೈಮಲ್ಲೆಲ್ಲ, ಪ್ರೀಮಿಯಮ್ಸ್ಗಳು ಅಥವಾ ಪ್ರೈಸ್ಗಳು ತುಂಬಾ ಹೈ ಇರುತ್ತೆ. ಹಾಗೆ ವಾಪಸ್ ಹೋದಾಗ ನಿಮ್ಗೆ ಲಾಸ್ಗಳು ಕೂಡ ಅಷ್ಟೇ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಪ್ರೈಸ್ ಆಕ್ಷನ್ ಮಾಡೋ ತನಕ ನೀವು ಅಲ್ಲಿ ಓಡೋ ಕೂತ್ರೆ ಹತ್ತಕ್ಕೆ ಹೋಗ್ಬಾರ್ದು. ಇಲ್ಲಿ ಏನಾಗ್ತಂದ್ರೆ ಒಂದು 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 ಈ ಕ್ಯಾಂಡಲ್ ಮುಗಿದ ತಕ್ಷಣ ಈ ನೆಕ್ಸ್ಟ್ ಕ್ಯಾಂಡಲ್ ಇದೆಯಲ್ಲ, ಈ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಈ ಒಂದು ಡೌನ್ ಟ್ರೆಂಡ್ ನ ಕಂಟಿನ್ಯೂ ಮಾಡ್ತು. ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಓಪನಿಂಗ್ ಲೋ ನ ಬೀಟ್ ಮಾಡಿ ಒಂದು ಮೊಮೆಂಟಮ್ ಕ್ಯಾಂಡಲ್ ಬೀಟ್ ಮಾಡಿದ್ರೆ ಅದೊಂದು ಡೌನ್ ಟ್ರೆಂಡಿನ ಸಂಕೇತ ಅವತ್ತಿನ ದಿನ ಅಂತ ನಾವು ಅನ್ಕೋಬಹುದು. ಸೊ ಹಾಗಾಗಿ ಈ ಕ್ಯಾಂಡಲ್ ನಿಮ್ಗೆ ಒಂದು ಟ್ರೇಡಬಲ್ ಕ್ಯಾಂಡಲ್. ಇದಾದ್ಮೇಲೆ ನೋಡಿ, ಇದೆಲ್ಲಾನು ರಿಟ್ರೆಸ್ಮೆಂಟ್ ಅಲ್ಲಿ ನೀವು ಬೈ ಆನ್ ಸೆಲ್ ಮಾಡ್ತಾ ಹೋಗ್ಬೋದು. ನೋಡಿ, ಇದಕ್ಕೆಲ್ಲ ನಾನು ಒಂದು ಫಿಬೊನಾಚಿ ಹಾಕೋತೀನಿ. ಫಿಬೊನಾಚಿ ಹಾಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಅದು ನಿಮ್ಗೆ ತೋರಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದೊಂದು ಹೈ, ಈ ಹೈಯಿಂದ ಈ ಲೋಗ್ ಬಂತು ಅಲ್ವಾ, ಈ ಲೋಗ್ ಬಂತು. ಇಲ್ಲೊಂದು ಇದೊಂದು ಫಿಬೊನಾಚಿ ಲೆವೆಲ್ ಅನ್ಕೋಣ. ಅಥವಾ ಇದು ತಗೋಬಹುದು, ಅಥವಾ ಈ ಹೈಯೋ ತಗೋಬಹುದು. ನೀವು ನೋಡಿ, ಈ ಪಾಯಿಂಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲೊಂದು ಮೊಮೆಂಟಮ್ ಕ್ಯಾಂಡಲ್ ಅಂದ್ರೆ ಈ ಮೊಮೆಂಟಮ್ ಕ್ಯಾಂಡಲ್ ಕೆಳಗೆ ಒಂದು ಕ್ಲೋಸ್ ಇತ್ತು. ಸೊ ಹಾಗಾಗಿ ನಿಮ್ಗೆ ಈ ರಿಟ್ರೇಸ್ಮೆಂಟ್ ಅಲ್ಲಿ ಏನು ಸೆಲ್ ಆನ್ ರೈಸ್ ಅಂತ ಹೇಳ್ತಾರಲ್ಲ, ಈ ಸೆಲ್ ಆನ್ ರೈಸ್ ಗಳು ಈ ಲೆವೆಲ್ ಗಳು ನೀವು ಮಾಡಬಹುದಾಗಿತ್ತು. ಪ್ಲಸ್ ಇಲ್ಲೊಂದು ಮೊಮೆಂಟಮ್ ಕ್ಲೋಸ್ ಆಗತ್ತೆ, ಇಲ್ಲಿ ಮತ್ತೆ ನೀವು ಪಿರಮಿಡಿಂಗ್ ಮಾಡಿ ಮತ್ತೆ ಇಲ್ಲಿ ಸೆಲ್ಗೆ ಹೋಗ್ಬೋದಾಯ್ತು. ಅಥವಾ ನೀವು ಇದ್ರ ಮೇಲ್ಗಡೆ ಸಿಗಳನ್ನ ನೀವು ಸೆಲ್ ಮಾಡ್ಕೋಬಹುದಾಗಿತ್ತು, ಪ್ರೀಮಿಯಂ ಗಳು ಉಳ್ಕೊಂಡಿದ್ರೆ ಅಕಸ್ಮಾತ್. ಓಕೆ, ಸೊ ಇದು ನಿಫ್ಟಿ ಕತೆ ಆಯ್ತು. ನಾಳೆ ನಾನು ಹೇಳ್ದಂಗೆ ಒಂದು ಚಾನಲ್ ಮೇಂಟೈನ್ ಮಾಡೋಕ್ಕೋಸ್ಕರ ಅದು ಹೋಗ್ಬೋದು. ಅಕಸ್ಮಾತ್ ಏನಾದ್ರೂ ಒಂದು ಸಪೋರ್ಟ್ ಲೆವೆಲ್ ಇದೆ ಡೈಲಿ ಕ್ಯಾಂಡಲ್ ಅಲ್ಲಿ, ಅದನ್ನ ಸಪೋರ್ಟ್ ಕೆಳಗಡೆ ಕ್ಲೋಸ್ ಆಗ್ಬಿಟ್ರೆ ಒಂದು ದೊಡ್ಡ ಒಂದು ಡೌನ್ ಫಾಲ್ ಗೆ ನಮ್ಗೆ ಸಾಧ್ಯತೆ ನಿಫ್ಟಿ ಇದೆ. ಈಗ ಬ್ಯಾಂಕ್ ನಿಫ್ಟಿ ನೋಡೋಣ, ಬ್ಯಾಂಕ್ ನಿಫ್ಟಿ ನೋಡೋಣ.
ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಒಂದು ತುಂಬಾ ದೊಡ್ಡ ಒಂದು ಫಾಲ್ ಆಯ್ತು, 1800 1500 ಈ ತರ ತುಂಬಾ ದೊಡ್ಡ ದೊಡ್ಡ ಒಂದು ಫಾಲ್ ಸಿಕ್ಕಿತ್ತು ನಿಮ್ಗೆ ನೋಡಕ್ಕೆ. ಇದ್ರಲ್ಲಿ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ದಂಗೆ ಒಂದು ಬಾಲಿಂಜರ್ ಬ್ಯಾಂಡ್ ಮತ್ತೆ ಎಡಿಎಕ್ಸ್ ಜೊತೆ ಹೆಂಗ್ ವರ್ಕ್ ಆಯ್ತು ಇವತ್ತು. ನಾನು ಎಡಿಎಕ್ಸ್ ನಾನು ನಿಮ್ಗೆ ಮೊನ್ನೆ ಹೇಳ್ಕೊಟ್ಟೆ, ಅದ್ರ ಜೊತೆ ಒಂದು ನಿಮ್ಗೆ ತೋರ್ಸಕ್ ನಾನು ಇಷ್ಟಪಡ್ತೀನಿ. ಈ ಎಡಿಎಕ್ಸ್ ಅಲ್ಲಿ ನಾನು ಈ ಡಿ ಐ ತೆಗೆದು ಬಿಡ್ತೀನಿ, ಬರೀ ಎಡಿಎಕ್ಸ್ ನೇ ತೋರಿಸ್ತೀನಿ. ಯಾಕಂದ್ರೆ ಮೊನ್ನೆ ತಾನು ನಿಮ್ಗೆ ಗ್ಯಾನ್ ಸೀರೀಸ್ ಅಲ್ಲಿ ಇದನ್ನ ಹೇಳ್ಕೊಟ್ಟಿದ್ದೀನಿ, ಅದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ಎಡಿಎಕ್ಸ್ ಇಲ್ಲಿ 20 ಮೇಲೆ ಇದೆ, 20 ಮೇಲೆ ಇದೆ, ಮತ್ತೆ ರೈಸಿಂಗ್ ಸೈಡ್ ಅಲ್ಲಿ ಇದೆ ಅಲ್ವಾ, ಹಿಂಗೆ ಮೇಲೆಡೆ ಹೋಗೋ ಸೈಡ್ ಅಲ್ಲಿ ಇದೆ. ನಮ್ಗೆ ಇಲ್ಲೊಂದು ಸೆಲ್ ಸಿಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಒಂದು ಸೆಲ್ ಸಿಗುತ್ತೆ, ತುಂಬಾ ದೊಡ್ಡ ಸೆಲ್ ಅಲ್ಲ. ಆಮೇಲೆ ಇಲ್ಲಿ ಒಂದು ಬೈ ಸಿಗುತ್ತೆ. ಈ ಬೈ ನೋಡಿದ್ರೆ ನನಗೆ ಎಡಿಎಕ್ಸ್ ಕೂಡ 20 ಮೇಲೆ ಇದೆ, ಆಮೇಲೆ ರೈಸಿಂಗ್ ಅಲ್ಲೇ ಇದೆ. ಆಮೇಲೆ ಈ ಪಾಯಿಂಟ್ ಅಲ್ಲಿ ನನಗೆ ಒಂದು ಎಕ್ಸಿಟ್ ಸಿಗುತ್ತೆ ಅಲ್ವಾ, ಎಕ್ಸಿಟ್ ಸಿಗುತ್ತೆ. ಆದ್ರೆ ನೀವು ಎಡಿಎಕ್ಸ್ ನೋಡಿದ್ರೆ ಎಡಿಎಕ್ಸ್ ಕೆಳಗಡೆ ಹೋಗೋ ಡೈರೆಕ್ಷನ್ ಅಲ್ಲಿ ಇದೆ. ಕೆಳಗಡೆ ಹೋಗೋ ಡೈರೆಕ್ಷನ್ ಅಂತ ಅರ್ಥ ಏನದು, ಟ್ರೆಂಡ್ ಈಗ ಕಮ್ಮಿ ಆಗ್ತಾ ಇದೆ, ಸೈಡ್ ವೇಸ್ ಹೋಗುವ ಸಾಧ್ಯತೆ ಇದೆ ಅಂತ ಎಡಿಎಕ್ಸ್ ತೋರಿಸುತ್ತೆ. ಜೊತೆಗೆ ಬಾಲಿಂಜರ್ ಬ್ಯಾಂಡ್ ಕೂಡ ಹಿಂಗೆ ಕಾಂಟ್ರಾಕ್ಟ್ ಆಗ್ತಾ ಬಂತು ಇಲ್ಲಿ ಅಲ್ವಾ, ಬಾಲಿಂಜರ್ ಬ್ಯಾಂಡ್ ಕೂಡ ಕಾಂಟ್ರಾಕ್ಟ್ ಆಗ್ತಾ ಬಂತು. ಹಾಗಾಗಿ ಆಪ್ಷನ್ ಸೆಲ್ಲರ್ಸ್ ಯಾರಿದ್ದಾರೆ, ಅವ್ರು ಈ ತರ ಒಂದು ಕೆಳಗೆ ಹೋಗ್ತಾ ಇದ್ರೆ ಮತ್ತೆ 20 ಕೆಳಗೆ ಹೊರಟೋದ್ರೆ, ಆಪ್ಷನ್ ಸೆಲ್ಲರ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಈ ಲೆವೆಲ್ ಗಳಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು. ಆದ್ರೆ ಆಪ್ಷನ್ ಬೈಯಿಂಗ್ ಮಾಡಕ್ ಹೋದ್ರೆ ತುಂಬಾ ದೊಡ್ಡ ಒಂದು ಲಾಸ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ನೋಡಿ, ಈ ತರ ಒಂದು ದೊಡ್ಡ ಡೌನ್ ಫಾಲ್ ಆದಾಗ ಆಪ್ಷನ್ ಪ್ರೀಮಿಯಂ ಗಳು ತುಂಬಾ ಹೈ ಆಗಿರುತ್ತೆ. ಆಪ್ಷನ್ ಪ್ರೀಮಿಯಂ ತುಂಬಾ ಹೈ ಆದಾಗ ಅದ್ರ ಡಿಕೆ ಕೂಡ, ಡಿಕೆ ಅಂದ್ರೆ ಟೈಮ್ ಡಿಕೆ ಕೂಡ ತುಂಬಾ ಫಾಸ್ಟ್ ಆಗುತ್ತೆ. ಹಾಗಾಗಿ ಈ ಪಾಯಿಂಟ್ ಅಲ್ಲಿ ತುಂಬಾ ದೊಡ್ಡ ಆಪ್ಷನ್ ಡಿಕೆ ಆಗ್ಬಿಡುತ್ತೆ. ಹಾಗಾಗಿ ಆಪ್ಷನ್ ಬೈಯರ್ಸ್ ಈ ರೇಂಜ್ ಅಲ್ಲಿ ತುಂಬಾ ದೊಡ್ಡ ಲಾಸ್ ಅಲ್ಲಿ ಹೋಗುವ, ಈ ರೇಂಜ್ ಅಂದ್ರೆ ಈ ರೇಂಜ್ ಅಥವಾ ಈ ರೇಂಜ್ ಅಲ್ಲಿ ದೊಡ್ಡ ಒಂದು ಲಾಸ್ ಅಲ್ಲಿ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಗೆ ಎಡಿಎಕ್ಸ್ ನಿಮ್ಗೆ ಇಲ್ಲಿ ಸೇವ್ ಮಾಡ್ತು. ನಿಮ್ಗೆ ಎಡಿಎಕ್ಸ್ ಅಥವಾ ಬಾಲಿಂಜರ್ ಬ್ಯಾಂಡ್ ನ ಸ್ವಲ್ಪ ಡೀಟೇಲ್ ಆಗಿ ನೋಡಕ್ ಗೊತ್ತಿದ್ರೆ ನಿಮ್ಗೆ ಆ ಬಾಲಿಂಜರ್ ಬ್ಯಾಂಡ್ ಕೂಡ ನಿಮ್ಗೆ ಸೇವ್ ಮಾಡ್ತು, ಪ್ಲಸ್ ಎಡಿಎಕ್ಸ್ ಕೂಡ ನಿಮ್ಗೆ ನಾವು ಏನೇ ಮೊನ್ನೆ ಕಲ್ತಿದ್ವಿ ಅದ್ರಿಂದ ನಿಮ್ಗೆ ಎಡಿಎಕ್ಸ್ ಕೂಡ ನಿಮ್ನ ಬೈಯಿಂಗ್ ಕಡೆಯಿಂದ ಸೆಲ್ ಮಾಡುತ್ತೆ. ಇದು ನಾವು ಬರೀ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲ, ನಾವು ಯಾವುದೇ ಸ್ಟಾಕ್ ಗೆ ಬೇಕಾದ್ರೂ ನಮ್ಮ ಈ ಒಂದು ಇದನ್ನ ಅಳವಡಿಸ್ಕೊಂಡು ನಾವು ಟ್ರೇಡಿಂಗ್ ಮಾಡಬಹುದು. ಆದ್ರೆ ಒಂದು ನಾಲೆಡ್ಜ್ ಇರ್ಬೇಕು, ಗೊತ್ತಿರ್ಬೇಕಂತ ಅಷ್ಟೇ. ಸೊ ನೋಡಿ, ನಾವು ಒಂದೇ ಒಂದು ವಸ್ತುನ ನಾವು ಅಂದ್ರೆ ಒಂದೇ ಒಂದು, ಈಗ ನಾನು ನಿಫ್ಟಿನ ಬೇರೆ ತರ ಅನಲೈಸ್ ಮಾಡಿದೆ, ಬ್ಯಾಂಕ್ ನಿಫ್ಟಿನ ಬೇರೆ ತರ ಅನಲೈಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆಯ್ತಾ, ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ. ಬಟ್ ಏನ್ ಟೆಕ್ನಿಕ್ ಯೂಸ್ ಮಾಡ್ತೀವೋ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ನಮ್ಮ ಸ್ಟಾಪ್ ಲಾಸ್ ನ ಚಿಕ್ಕದಾಗಿ ಹಾಕೋಬೇಕು, ಮತ್ತೆ ಎಂಟ್ರಿ ಕರೆಕ್ಟ್ ಆಗಿರ್ಬೇಕು, ನಮ್ಮ ಟ್ರೈಲಿಂಗ್ ಒಂದು ರೂಲ್ಸ್ ಇರಬೇಕು, ನಮ್ಮ ಎಕ್ಸಿಟ್ ಒಂದು ರೂಲ್ಸ್ ಇರಬೇಕು. ಈ ರೂಲ್ಸ್ ಗಳ ನಮ್ಮ ಹತ್ರ ಕರೆಕ್ಟ್ ಆಗಿದ್ರೆ ನಾವು ಯಾವುದೇ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರು ನಾವು ಸಕ್ಸಸ್ಫುಲ್ ಆಗಿ ಟ್ರೇಡ್ ಮಾಡಬಹುದು. ಜನ ಮಿಸ್ಟೇಕ್ ಮಾಡದೆ ಅದು, ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ಓ ನನಗೆ ಈ ಶ್ರೀಮಂತ ಐ ಆಮ್ ಶ್ರೀಮಂತ ಅದಲ್ಲಿ ನಾವು ಈ ಟೆಕ್ನಿಕ್ ಕಲ್ತ್ವಿ, ಇದ್ರಲ್ಲಿ ಪ್ರಾಫಿಟ್ ಜಾಸ್ತಿನಾ ಅಥವಾ ಇನ್ನೊಂದು ಯಾವ್ದೋ ಎಕ್ಸ್ ವೈ ಝಡ್ ಅವ್ರ ಹತ್ರ ಕಲ್ತ್ರೆ ಆರ್ಟ್ ಸ್ಟ್ರಾಟಜಿ ಪ್ರಾಫಿಟ್ ಜಾಸ್ತಿನಾ ಅಂತೆಲ್ಲ ನೋಡಕ್ ಹೋಗ್ತಾರೆ. ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳ್ತಾರೆ ಯಾವಾಗ್ಲೂ ನನ್ನ ಸ್ಟೂಡೆಂಟ್ಸ್ ಹೇಳ್ತೀನಿ, ನಿಮ್ಮ ಟೆಕ್ನಿಕ್ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನೀವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವೋ ಅದನ್ನ ಪರ್ಫೆಕ್ಟ್ ಆಗಿ ನಾವು ಟ್ರೇಡ್ ಮಾಡ್ಬೇಕು, ಕರೆಕ್ಟ್ ಆಗಿ ಟ್ರೇಡ್ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಮತ್ತೆ ಎಂಟ್ರಿ ರೂಲ್, ಎಕ್ಸಿಟ್ ರೂಲ್, ಸ್ಟಾಪ್ ಲಾಸ್ ರೂಲ್, ಆಮೇಲೆ ಟ್ರೈಲಿಂಗ್ ರೂಲ್, ಇದು ನಾಲ್ಕು ನಮ್ಗೆ ಪರ್ಫೆಕ್ಟ್ ಆಗಿರ್ಬೇಕು ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ. ಇದಿಷ್ಟು ಇದ್ರೆ ನಾವು ಒಳ್ಳೆ ಟ್ರೇಡರ್ ಆಗ್ಬೋದು. ಮತ್ತೆ ಯಾವ ಒಂದು ಮೆಥಡಾಲಜಿನ ಅಡಾಪ್ಟಿವ್ ಅಂತ ಹೇಳ್ತಾರೆ, ನನ್ನ ಮೆಥಡಾಲಜಿ ಬಂದ್ರೆ ಅಡಾಪ್ಟಿವ್. ನಾನು ಆಪ್ಷನ್ ಸೆಲ್ಲರ್ ಕೂಡ, ಆಪ್ಷನ್ ಬೈಯರ್ ಕೂಡ. ಕೆಲವರು ಆಪ್ಷನ್ ಸೆಲ್ಲರ್ ಮಾತ್ರ ಇರ್ತಾರೆ, ಕೆಲವರು ಆಪ್ಷನ್ ಬೈಯಿಂಗ್ ಮಾತ್ರ ಮಾಡ್ತಿರ್ತಾರೆ. ನಾನು ನೋಡಿ ಅಡಾಪ್ಟಿವ್, ನೋಡಿ ಈ ತರ ಹೋಗ್ಬೇಕಾದ್ರೆ ನಾನು ಈ ತರ ಜಾಗದಲ್ಲೆಲ್ಲ ಆಪ್ಷನ್ ಬೈ ಮಾಡ್ತೀನಿ ಬೇಕಿದ್ರೆ ಅಲ್ವಾ. ಒಂದು ಟ್ರೆಂಡ್ ನಂಗೆ ಒಳ್ಳೆ ಕನ್ಫರ್ಮೇಶನ್ ಇಚ್ಚಿಮುಖ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ತೋರಿಸ್ಬೋದು ನಿಮ್ಗೆ. ಹೆಚ್ಚುಮುಖ ಎಷ್ಟೊಂದು ಜನ ಗೊತ್ತಿಲ್ಲ ಅನ್ನೋಕೆ ತೋರಿಸ್ತಾ ಇಲ್ಲ. ಟ್ರೆಂಡ್ ಸಿಗ್ಬೇಕಾದ್ರೆ, ಟ್ರೆಂಡ್ ಸಿಗ್ಬೇಕಾದ್ರೆ ನಾನು ಆಪ್ಷನ್ ಸೆಲ್ಲಿಗೆ ಮಾಡಲ್ಲ, ನಾನು ಆಪ್ಷನ್ ಬೈ ಮಾಡ್ತೀನಿ. ಅದೇ ಹಿಂಗೆ ಎಡಿಎಕ್ಸ್ ಕೆಳಗೆ ಹೋಗ್ತಾ ನಂಗೆ ಒಂದು ಬಾಲಿಂಜರ್ ಬ್ಯಾಂಡ್ ಕಾಂಟ್ರಾಕ್ಟ್ ಅಂತ ತಿಳ್ಕೊಳ್ಳಿ, ಇಷ್ಟೊಂದು ದೊಡ್ಡ ಪ್ರೀಮಿಯಂ ಬಿಲ್ಡ್ ಆಗಿದೆ ಇಲ್ಲಿ, ಅವಾಗ ನಾನು ಮಾಡಿದೆ ಆಪ್ಷನ್ ಸೆಲ್ಲಿಂಗ್ ಕಡೆ ನೋಡೋದೆ ನಾನು ಅಲ್ವಾ. ಸೊ ಇದೇ ಬುದ್ಧಿವಂತಿಕೆ, ಇದೇ ಅಡಾಪ್ಟಿವ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಅಡಾಪ್ಟಿವ್ ಆಗಿ ಕೂಡ ಇರಬೇಕು, ಅದು ಸ್ವಲ್ಪ ನಾಲೆಡ್ಜ್ ಗಳನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆ, ಮತ್ತೆ ನಾಳೆ ಸಿಗೋಣ. ಓಕೆ, ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ನಿಮ್ಗೆ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ನಾಳೆ ಮತ್ತೆ ಸಿಗೋಣ. ಗುಡ್ ಬೈ.